ಒನ್ ವೆಲ್ಕಮ್ ಟು ಜಾಯಿಂಟ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಟು ಜಾಯಿಂಟ್ಯುಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಸ್ತುತ ಎಷ್ಟು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸೂಚಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹನ್ನೆರಡು ಬೆಳೆಗಳು ಇಪ್ಪತ್ತು ಬೆಳೆಗಳು ಹದಿನಾರು ಬೆಳೆಗಳು ಇಪ್ಪತ್ತ್ಮೂರು ಬೆಳೆಗಳು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಒಟ್ಟು ಇಪ್ಪತ್ತ್ಮೂರು ಬೆಳೆಗಳಿಗೆ ಒಂದು ಕನಿಷ್ಠ ಬೆಂಬಲ ಬೆಲೆ ಅನ್ನೋದನ್ನು ಸೂಚನೆ ಮಾಡಿರುತ್ತೆ ಈ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಈ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಖಾತರಿಯನ್ನು ಕೊಡಬೇಕು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ದೆಹಲಿ ಚಲೋ ಅನ್ನುವಂತಹ ರೈತರ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾನ್ಸೆಪ್ಟನ್ನ ಒಂದು ಮ್ಯಾಪ್ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳೋಣ ಭಾರತದ ನಕ್ಷೆಯಲ್ಲಿ ಮುಖ್ಯವಾಗಿ ನಾಲ್ಕು ಸ್ಥಳಗಳಿಗೆ ಈ ದೆಹಲಿ ಚಲೋ ಅನ್ನುವಂತಹ ರೈತರ ಪ್ರತಿಭಟನಾ ಮೆರವಣಿಗೆ ಸಂಬಂಧಪಡುತ್ತೆ ಒಂದು ನಮ್ಮ ರಾಜಧಾನಿ ದೆಹಲಿ ಹಾಗೆ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶ ಈ ಮೂರು ರಾಜ್ಯದ ರೈತರು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ರೈತರು ಏನ್ ಮಾಡ್ತಾ ಇದ್ದಾರೆ ದೆಹಲಿ ಚಲೋ ಅನ್ನುವಂತಹ ರೈತರ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮುಖ್ಯವಾಗಿ ಭಾಗವಹಿಸ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯದ ರೈತರು ಕೂಡ ಭಾಗವಹಿಸ್ತಾ ಇದ್ದಾರೆ ಆದರೂ ಕೂಡ ಮುಖ್ಯವಾಗಿ ಈ ಮೂರು ರಾಜ್ಯದ ರೈತರು ಭಾಗವಹಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಪಂಜಾಬ್ನ ರೈತರು ಏನ್ ಮಾಡ್ತಾ ಇದ್ದಾರೆ ಹರಿಯಾಣದ ಒಂದು ಗಡಿಯಲ್ಲಿ ಇಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ಅಂದ್ರೆ ಸರ್ಕಾರದ ನಡುವೆ ಇಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ಯಾಕೆ ಪ್ರತಿಭಟನೆ ನಡೀತಾ ಇದೆ ದೆಹಲಿ ಚಲೋದ ಉದ್ದೇಶ ಏನು ಅಂದ್ರೆ ಎರಡು ಪ್ರಮುಖ ಬೇಡಿಕೆಗಳಿದೆ ಬೇರೆ ಬೇರೆ ಇದ್ರೂ ಕೂಡ ಮುಖ್ಯವಾಗಿ ಎರಡು ಅವರ ಬೇಡಿಕೆಗಳಿದೆ ಯಾರದು ರೈತರ ಬೇಡಿಕೆಗಳು ಒಂದು ಕನಿಷ್ಠ ಬೆಂಬಲ ಬೆಲೆ ಏನಿರುತ್ತೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವು ಇಂಗ್ಲಿಷ್ನಲ್ಲಿ ಕರಿತೀವಿ ಈ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಖಾತರಿಯನ್ನ ಕೊಡಬೇಕು ಕೇವಲ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಒಂದು ಬೆಳೆಗೆ ಒಂದು ಅಮೌಂಟ್ ಒಂದು ಬೆಲೆಯನ್ನು ಘೋಷಣೆ ಮಾಡೋದು ಮಾತ್ರ ಅಲ್ಲ ಅದಕ್ಕೆ ಒಂದು ಖಾತರಿ ಇರಬೇಕು ನಮ್ಮ ಕಾನೂನಿನಲ್ಲಿ ಯಾಕಂದ್ರೆ ಆಮೇಲೆ ಅದರ ಒಂದು ರೇಟ್ಸ್ ಫ್ಲಕ್ಚುಯೇಟ್ ಆಗುತ್ತೆ ಬಿಫೋರ್ ಸೋವಿಂಗ್ ಒಬ್ಬ ರೈತ ಒಂದು ಬೆಳೆಯನ್ನ ಬೆಳೆಯೋಕ್ಕಿಂತ ಮುಂಚೆ ಆ ಒಂದು ಸೋವಿಂಗ್ ಪೀರಿಯಡ್ ಗಿಂತ ಮುಂಚೆ ಆ ಒಂದು ಏನ್ ಘೋಷಣೆ ಮಾಡ್ತಾರೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅದು ಕಾನ್ಸ್ಟೆಂಟ್ ಆಗಿರಬೇಕು ಅದು ಕಾನೂನಿನ ಖಾತರಿಯ ಒಳಗಡೆ ಇರಬೇಕು ಅಂತ ಹೇಳಿ ಅವರ ಒಂದು ಪ್ರಮುಖ ಬೇಡಿಕೆ ಎರಡನೇ ಪ್ರಮುಖ ಬೇಡಿಕೆ ಸ್ವಾಮಿನಾಥನ್ ಆಯೋಗ ಏನು ಶಿಫಾರಸನ್ನ ಮಾಡುತ್ತೆ ಆ ಶಿಫಾರಸ್ಸುಗಳನ್ನ ಜಾರಿ ಮಾಡಬೇಕು ಎರಡ್ ಸಾವಿರದ ಆರರಲ್ಲೇ ಸ್ವಾಮಿನಾಥನ್ ಆಯೋಗ ಒಂದು ನೇಮಕ ಆಗುತ್ತೆ ಅದರ ಶಿಫಾರಸುಗಳನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅದು ಕೂಡ ರೈತರ ಪ್ರಮುಖ ಬೇಡಿಕೆಗಳು ಈ ಎರಡು ಬೇಡಿಕೆಗಳು ಅವ್ರದ್ದು ಆಗತ್ತೆ ಕನಿಷ್ಠ ಬೆಂಬಲ ಬೆಲೆ ಅಂದರೆ ಏನು ಈ ಕೃಷಿ ಬೆಳೆಗಳೇನಿರುತ್ತೆ ಬೇರೆ ಬೇರೆ ಕೃಷಿ ಬೆಳೆಗಳಿದೆ ಈ ಕೃಷಿ ಬೆಳೆಗಳಿಗೆ ಆ ಒಂದು ಆರ್ಥಿಕ ವರ್ಷದಲ್ಲಿ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಒಂದು ಸರ್ಕಾರದಿಂದ ಕನಿಷ್ಠ ಬೆಲೆಯನ್ನ ಸಮಂಜಸವಾದಂತಹ ಬೆಲೆಯನ್ನ ಪೂರ್ವ ನಿರ್ಧರಿತವಾಗಿ ಘೋಷಣೆ ಮಾಡ್ತಾರೆ ಇದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಒಂದು ಅಕ್ಕಿ ಇದೆ ಅನ್ಕೊಳ್ಳೋಣ ಅಕ್ಕಿಗೆ ಕನಿಷ್ಠ ಬೆಂಬಲ ಬೆಲೆ ಎಷ್ಟು ಒಂದು ಕ್ವಿಂಟಾಲ್ಗೆ ಎರಡು ಎರಡು ಸಾವಿರದ ಐದುನೂರು ಮೂರು ಸಾವಿರ ಅಥವಾ ಹದಿನೆಂಟುನೂರು ಈ ರೀತಿಯಾಗಿ ಒಂದು ಪ್ರೈಸ್ ಅನ್ನ ಸರ್ಕಾರ ಘೋಷಣೆ ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ರೈತರಿಗೆ ಒಂದು ಕಾನ್ಸ್ಟೆಂಟ್ ಆದಂತಹ ಇನ್ಕಮ್ ಇರುತ್ತೆ ಕಾನ್ಸ್ಟೆಂಟ್ ಆದಂತಹ ಆದಾಯ ಬರುತ್ತೆ ಆ ಒಂದು ಪರ್ಟಿಕ್ಯುಲರ್ ಕ್ರಾಪ್ ಪೀರಿಯಡ್ನಲ್ಲಿ ಇದು ಕನಿಷ್ಠ ಬೆಂಬಲ ಬೆಲೆಯ ಒಂದು ಉದ್ದೇಶ ಅಥವಾ ಮೋಟೋ ಆಗುತ್ತೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ ಮೂರು ಪ್ರಮುಖ ಬೆಳೆಗಳಿಗೆ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಮುಖ್ಯವಾದ ಬೆಳೆಗಳು ಯಾವ್ದು ಯಾವುದು ಭತ್ತ ಗೋಧಿ ಹಾಗೆ ರಾಗಿ ಜೋಳ ನೆಲಗಡೆಲೆ ಸಾಸಿವೆ ಸೂರ್ಯಕಾಂತಿ ಬೀಜ ಕಚ್ಚಾ ಹತ್ತಿ ಕಚ್ಚಾ ಸೆಣಬು ಇವೆಲ್ಲೂ ಕೂಡ ಪ್ರಮುಖವಾದಂತಹ ಒಂದು ಕೃಷಿ ಬೆಳೆಗಳಾಗುತ್ತೆ ಕನಿಷ್ಠ ಬೆಂಬಲ ಬೆಲೆಯನ್ನ ಪಡ್ಕೊಂಡಂತಹ ಕೃಷಿ ಬೆಳೆಗಳು ಇನ್ನು ಇದಕ್ಕಿಂತ ಮುಂಚೆ ಯಾವಾಗ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಟೈಮ್ನಲ್ಲಿ ಆವಾಗಲೂ ಕೂಡ ರೈತರು ಏನು ಮಾಡ್ತಾರೆ ಒಂದು ಪ್ರಮುಖ ಪ್ರತಿಭಟನೆಯನ್ನ ಮಾಡ್ತಾರೆ ಈ ಒಂದು ಭಾಗದಲ್ಲಿ ಕಾರಣ ಏನು ಅಂತಂದ್ರೆ ಕೃಷಿ ಮಸೂದೆಗಳು ಏನಿರುತ್ತೆ ಅದನ್ನ ಹಿಂದೆ ಪಡಿಬೇಕು ಅನ್ನೋದು ಉದ್ದೇಶ ಆಗಿತ್ತು ಆವಾಗ ಕೃಷಿ ಮಸೂದೆಗಳನ್ನ ಹಿಂದೆ ಪಡೆಯುವಾಗ ಸರ್ಕಾರ ಏನು ಮಾಡುತ್ತೆ ಕನಿಷ್ಠ ಬೆಂಬಲ ಬೆಲೆಯ ಕುರಿತು ಒಂದು ಸ್ಟಡೀಸ್ ಮಾಡೋಕೆ ರಿಸರ್ಚ್ ಮಾಡೋಕೆ ಒಂದು ಸಮಿತಿಯನ್ನ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿತ್ತು ಅದರ ಪ್ರಕಾರವಾಗಿ ಸಂಜಯ್ ಅಗರ್ವಾಲ್ ಸಮಿತಿಯನ್ನ ಸರ್ಕಾರ ನೇಮಕ ಮಾಡ್ತು ಆದ್ರೆ ಸಂಜಯ್ ಅಗರ್ವಾಲ್ ಸಮಿತಿ ಏನಿದೆ ಇದರ ಉದ್ದೇಶ ಏನು ಆಗ್ಬೇಕಾಗಿತ್ತು ಅಂತಂದ್ರೆ ಕನಿಷ್ಠ ಬೆಂಬಲ ಬೆಲೆಯ ಕುರಿತು ಒಂದು ರಿಸರ್ಚ್ ಅನ್ನ ಮಾಡಿ ಅಥವಾ ಅದರ ಸ್ಟಡಿಯನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗಿತ್ತು ಇನ್ನು ಸರ್ಕಾರ ಇನ್ನೊಂದು ಕಡೆಯಿಂದ ಸಂಜಯ್ ಅಗರ್ವಾಲ್ ಸಮಿತಿಗೆ ಏನು ಹೇಳುತ್ತೆ ಅಂದರೆ ಜೀರೋ ಬಜೆಟ್ನಲ್ಲಿ ಅಂದ್ರೆ ಶೂನ್ಯ ವೆಚ್ಚದಲ್ಲಿ ಕೃಷಿ ಮಾಡುವುದರ ಕುರಿತು ಸ್ಟಡಿ ಮಾಡಿ ಅಥವಾ ರಿಪೋರ್ಟ್ ಅನ್ನ ಕೊಡಿ ಅಂತ ಹೇಳಿ ಹೇಳುತ್ತೆ ಅವಾಗ ರೈತರು ಇವಾಗ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅಪಾಯಿಂಟ್ಮೆಂಟ್ ಮಾಡಿರುವಂತಹ ಉದ್ದೇಶನೇ ಬೇರೆ ಯಾವುದು ಸಂಜಯ್ ಅಗರ್ವಾಲ್ ಸಮಿತಿದು ಬಟ್ ಆ ಸ್ಟಡಿ ಮಾಡಿದ್ದೇ ಬೇರೆ ಸೊ ಇದು ಇಲ್ಲಿ ಡಿಫರೆನ್ಸಸ್ ಆಗಿದೆ ಇದು ಸರಿಯಾದಂತಹ ಮಾರ್ಗದಲ್ಲಿ ನಡೀತಾ ಇಲ್ಲ ಅನ್ನೋದು ರೈತರ ಒಂದು ಆರೋಪ ಆಗುತ್ತೆ ಇದು ಕಂಪ್ಲೀಟ್ ಕಾನ್ಸೆಪ್ಟ್ ಆಗುತ್ತೆ ದೆಹಲಿ ಚಲೋ ರೈತರ ಪ್ರತಿಭಟನಾ ಮೆರವಣಿಗೆಯ ಒಂದು ಕಂಪ್ಲೀಟ್ ಕಾನ್ಸೆಪ್ಟ್ ಆಗುತ್ತೆ ಮುಂದಿನ ಪ್ರಶ್ನೆ ವಿಜ್ಞಾತಂ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರು ಕೊಡುತ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಸರ್ಕಾರ ಆದಿಚುಂಚನಗಿರಿ ಮಠ ಸುತ್ತೂರು ಮಠ ಸಿದ್ದಗಂಗಾ ಮಠ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಆದಿಚುಂಚನಗಿರಿ ಮಠ ಏನಿದೆ ಕರ್ನಾಟಕದ ಆದಿಚುಂಚನಗಿರಿ ಮಠ ವಿಜ್ಞಾತಂ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡುತ್ತೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಸ್ರೋದ ಅಧ್ಯಕ್ಷರು ನಮ್ಮ ಭಾರತೀಯ ಸಂಶೋಧನಾ ಸಂಸ್ಥೆ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅದರ ಅಧ್ಯಕ್ಷರಾದಂತಹ ಎಸ್ ಸೋಮನಾಥನ್ ಅವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜ್ಞಾತಂ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡಲಾಗಿದೆ ಇನ್ನು ಇತ್ತೀಚೆಗೆ ಸುತ್ತೂರು ಮಠ ಕೂಡ ನ್ಯೂಸ್ ಅಲ್ಲಿ ಇತ್ತು ಈ ಸುತ್ತೂರು ಮಠ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ತನ್ನ ಶಾಖೆಯನ್ನ ತನ್ನ ಮಠದ ಶಾಖೆಯನ್ನ ಪ್ರಾರಂಭ ಮಾಡೋಕೆ ಚಿಂತನೆಯನ್ನ ನಡೆಸ್ತಾ ಇದೆ ಸುತ್ತೂರು ಮಠ ಹಾಗೆ ಇಸ್ರೋದ ಯೋ ಮಿತ್ರ ಇಸ್ರೋದ ಯೋ ಮಿತ್ರ ಅನ್ನುವಂತಹ ಒಂದು ರೋಬೋಟನ್ನ ರೋಬೋಟ್ ಅನ್ನ ಬಾಹ್ಯಾಕಾಶಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಗಗನ್ಯಾನ್ ಮಿಷನ್ನ ಅಡಿಯಲ್ಲಿ ಕಳಿಸುವಂತಹ ಉದ್ದೇಶವನ್ನು ಕೂಡ ಹೊಂದಲಾಗಿದೆ ಅದಕ್ಕಾಗಿ ಇಸ್ರೋ ರೀಸೆಂಟ್ ಆಗಿ ನ್ಯೂಸ್ ಇತ್ತು ಸೊ ಈ ತರ ತಾವು ಲಿಂಕ್ ಮಾಡಿಕೊಂಡು ನೆನಪು ಮಾಡ್ಕೋಬೇಕಾಗತ್ತೆ ಸೊ ಹಳೆಯ ಕರೆಂಟ್ ಅಫೇರ್ಸ್ ಅನ್ನ ಕೂಡ ಸೊ ರೀಸೆಂಟ್ ಆಗಿ ನಡೆದಿರುತ್ತೆ ಅದನ್ನ ಒಂದಕ್ಕೊಂದು ಲಿಂಕ್ ಮಾಡ್ಕೋಬೇಕು ಇಲ್ಲಿ ಇಸ್ರೋ ನ್ಯೂಸ್ ಅಲ್ಲಿದೆ ಬಿಕಾಸ್ ಇಸ್ರೋದ ಅಧ್ಯಕ್ಷರು ಎಸ್ ಸೋಮನಾಥನ್ ಅವರಿಗೆ ವಿಜ್ಞಾತಂ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಸ್ರೋಗೆ ಸಂಬಂಧಪಟ್ಟಂತೆ ಯೋ ಮಿತ್ರ ರೀಸೆಂಟ್ ಆಗಿ ನ್ಯೂಸ್ ಇದೆ ಯೋ ಮಿತ್ರ ಅಂದ್ರೆ ಅದೊಂದು ರೋಬೋಟ್ ಅದನ್ನ ಗಗನ್ಯಾನ್ ಮಿಷನ್ ಅಡಿಯಲ್ಲಿ ಬಾಹ್ಯಾಕಾಶಕ್ಕೆ ಸ್ಪೇಸ್ಗೆ ಕಳಿಸುವಂತಹ ಉದ್ದೇಶವನ್ನ ಹೊಂದಿದೆ ಇನ್ನು ರೀಸೆಂಟ್ ಆಗಿ ಸುತ್ತೂರು ಮಠ ಕೂಡ ನ್ಯೂಸ್ ಅಲ್ಲಿ ಇದೆ ಸುತ್ತೂರು ಮಠ ಯಾಕೆ ಅಂತಂದ್ರೆ ಅಯೋಧ್ಯೆಯಲ್ಲಿ ಶಾಖೆಯನ್ನು ತಾವು ತೆರೀಬೇಕು ಅಂತ ಆ ಮಠದ ಶಾಖೆಯನ್ನ ತೆರೀಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ ಈ ರೀತಿ ಇಂಟರ್ಲಿಂಕ್ ಮಾಡಿಕೊಂಡು ತಾವು ಸ್ವಲ್ಪ ಕರೆಂಟ್ ಅಫೇರ್ಸ್ ಅನ್ನ ನೆನಪಿಡ್ಕೋಬೇಕು ಹಾಗೆ ಎವ್ರಿ ಡೇ ಕರೆಂಟ್ ಅಫೇರ್ಸ್ನ ಅವಾಗ ಅವಾಗ ಅಪ್ಡೇಟ್ ಮಾಡ್ಕೊಂಡ್ ಬಿಡಬೇಕು ಆಕ್ಲೆ ಮುಂದಿನ ಪ್ರಶ್ನೆ ಪಿ ಎಂ ಸೂರ್ಯ ಘರ ಮುಕ್ತ ಬಿಜ್ಲಿ ಯೋಜನೆಯ ಅಡಿಯಲ್ಲಿ ಎಷ್ಟು ಯೂನಿಟ್ವರೆಗೆ ಪ್ರತಿ ಮನೆಗೆ ಉಚಿತ ವಿದ್ಯುತ್ತನ್ನು ಪೂರೈಸಲಾಗ್ತಾ ಇದೆ ಅಂತ ಪ್ರಶ್ನೆ ಆಯ್ಕೆಗಳು ನೂರ ಐವತ್ತು ಯೂನಿಟ್ ಎರಡು ನೂರು ಯೂನಿಟ್ ಎರಡು ನೂರ ಐವತ್ತು ಯೂನಿಟ್ ಮುನ್ನೂರು ಯೂನಿಟ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಪಿ ಎಂ ಸೂರ್ಯ ಘರ್ ಮುಫ್ತ ಬಿಜ್ಲಿ ಅಡಿಯಲ್ಲಿ ಪ್ರತಿ ಮನೆಗೆ ಮುನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾ ಇದ್ದಾರೆ ಈ ಸೌರ ವಿದ್ಯುತ್ ಏನಿದೆ ಸೊ ಸೋಲಾರ್ ಎಲೆಕ್ಟ್ರಿಸಿಟಿ ಏನ್ ಬರುತ್ತೆ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನವನ್ನ ನೀಡುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಪಿ ಎಂ ಘರ್ ಮುಕ್ತ ಬಿಜ್ಲಿ ಯೋಜನೆಯನ್ನ ಆರಂಭ ಮಾಡಿದೆ ಇದರ ಉದ್ದೇಶ ಏನು ಅಂತಂದ್ರೆ ಒಂದು ಕೋಟಿ ಮನೆಗಳಿಗೆ ಒಂದು ಕೋಟಿ ಮನೆಗಳಿಗೆ ಪ್ರತಿ ತಿಂಗಳು ತಲಾ ಮುನ್ನೂರು ಯೂನಿಟ್ ವರೆಗೆ ಉಚಿತವಾಗಿ ವಿದ್ಯುತ್ತನ್ನ ಪೂರೈಸುವಂತಹ ಗುರಿಯನ್ನ ಹೊಂದಲಾಗಿರುತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಯಾರ ಭಾವಚಿತ್ರವನ್ನ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯಗೊಳಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಸಂಗೊಳ್ಳಿ ರಾಯಣ್ಣ ಬಸವಣ್ಣ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಭಕ್ತಿ ಭಂಡಾರಿ ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡುತ್ತೆ ಆ ಒಂದು ಘೋಷಣೆಯ ಭಾಗವಾಗಿ ಇವಾಗ ಸರ್ಕಾರದ ಎಲ್ಲಾ ಕಚೇರಿಗಳಲ್ಲಿ ಬಸವಣ್ಣ ಅವರ ಭಾವಚಿತ್ರವನ್ನು ಕಡ್ಡಾಯಗೊಳಿಸಲಾಗಿರುತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಏನು ಅಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಯಾರಿಗೆ ಕರೀತಾರೆ ಈ ರೀತಿ ಕೂಡ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಬಹುದು ಹಾಗಾಗಿ ತಾವು ನೆನ್ಪಿಡ್ಕೋಬೇಕು ಬಸವಣ್ಣ ಅವರಿಗೆ ಕರ್ನಾಟಕ ಸರ್ಕಾರ ಮಾಡುತ್ತೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡುತ್ತೆ ಹಾಗೆ ಕರ್ನಾಟಕ ಇತ್ತೀಚೆಗೆ ಹಲವಾರು ವಿಷಯಗಳಿಗೆ ನ್ಯೂಸಲ್ಲಿದೆ ಸೊ ಕರ್ನಾಟಕ ಅಶ್ವ ಮೇಧ ಅನ್ನುವಂತಹ ಒಂದು ಹೊಸ ಬಸ್ಗಳನ್ನು ಆರಂಭ ಮಾಡಿದೆ ಹಾಗೆ ಕರ್ನಾಟಕ ಮಹಿಳೆಯರಿಗಾಗಿ ಪಿಂಕ್ ಬಸ್ ಗುಲಾಬಿ ಬಸ್ಗಳನ್ನು ಆರಂಭ ಮಾಡೋಕ್ಕೆ ಚಿಂತನೆಯನ್ನು ಮಾಡ್ತಾ ಇದೆ ಹಾಗೆ ಕರ್ನಾಟಕದ ಶಕ್ತಿ ಯೋಜನೆಗೆ ಸ್ಕಾಚ್ ಅವಾರ್ಡ್ ಕೂಡ ಬಂತು ಹಾಗೆ ಕರ್ನಾಟಕದ ಒಂದು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅದಕ್ಕೆ ವರ್ಷದ ಅತ್ಯುತ್ತಮ ವಿಮಾನ ನಿಲ್ದಾಣ ಅನ್ನುವಂತಹ ಪ್ರಶಸ್ತಿ ಕೂಡ ಬಂತು ಈ ಎಲ್ಲಾ ಕಾನ್ಸೆಪ್ಟ್ಗೆ ಕರ್ನಾಟಕ ನ್ಯೂಸ್ ಅಲ್ಲಿ ಇದೆ ಇನ್ನು ಹತ್ತು ಹಲವಾರು ಕಾನ್ಸೆಪ್ಟ್ಗೆ ಕರ್ನಾಟಕ ನ್ಯೂಸ್ ಅಲ್ಲಿ ಇದೆ ಅದನ್ನ ಹಳೆಯ ಕರೆಂಟ್ ಅಫೇರ್ಸ್ ಅನ್ನ ತಾವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಳೆಯ ಕರೆಂಟ್ ಅಫೇರ್ಸ್ ಗಳ ಒಂದು ಕ್ಲಾಸಸ್ ಗಳ ಲಿಂಕ್ ಇದೆ ಸೊ ಎವ್ರಿ ಡೇ ಕರೆಂಟ್ ಅಫೇರ್ಸ್ ಅನ್ನ ಆಗಿಂದಾಗ್ಲೇ ಅಪ್ಡೇಟ್ ಮಾಡ್ಕೋಬೇಕು ಮುಂದಿನ ಪ್ರಶ್ನೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ರಾಜ್ಯದ ಎಲ್ಲ ವಹಿವಾಟು ಕೇಂದ್ರಗಳ ನಾಮ ಫಲಕಗಳಲ್ಲಿ ನೇಮಿಂಗ್ ಪ್ಲೇಟ್ಗಳಲ್ಲಿ ಶೇಕಡಾ ಎಷ್ಟರಷ್ಟು ಕನ್ನಡ ಬಳಕೆ ಆಗಬೇಕು ಅಂತ ಹೇಳಿ ಸೊ ಪ್ರಶ್ನೆ ಆಯ್ಕೆಗಳು ಮೂವತ್ತು ಶೇಕಡ ನಲವತ್ತು ಶೇಕಡ ಐವತ್ತು ಶೇಕಡ ಅರವತ್ತು ಶೇಕಡ ಬೆಂಗಳೂರು ಸೇರಿದಂತೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ವಾಣಿಜ್ಯ ಮಳಿಗೆಗಳೇನಿದೆ ಅಲ್ಲಿ ಎಲ್ಲವೂ ಕೂಡ ನೇಮಿಂಗ್ ಪ್ಲೇಟ್ಗಳು ಅಂದರೆ ವಾಣಿಜ್ಯ ಘಟಕಗಳ ನಾಮ ಫಲಕಗಳಲ್ಲಿ ಇಂಗ್ಲಿಷ್ ಮಾತ್ರ ಇದೆ ಅನ್ನೋದು ಕನ್ನಡ ಪರ ಹೋರಾಟಗಾರರ ಅಥವಾ ಕನ್ನಡಿಗರ ಪ್ರಶ್ನೆ ಆಗಿತ್ತು ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ಒಂದು ತಿದ್ದುಪಡಿಯನ್ನು ಮಾಡುತ್ತೆ ಯಾವುದಕ್ಕೆ ತಿದ್ದುಪಡಿ ಮಾಡಿದೆ ಅಂದರೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಮಸೂದೆ ಏನಿದೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ತಿದ್ದುಪಡಿಯನ್ನು ಮಾಡಿದೆ ಈ ತಿದ್ದುಪಡಿಯ ಮುಖಾಂತರ ಏನು ನಾಮ ಫಲಕಗಳೇನಿದೆ ಅದರಲ್ಲಿ ಕನಿಷ್ಠ ಸೊ ಕನಿಷ್ಠ ಏನಿದೆ ಅರವತ್ತು ಶೇಕಡಾರಷ್ಟು ಒಂದು ಕನ್ನಡದಲ್ಲಿ ಆ ಒಂದು ನೇಮಿಂಗ್ ಪ್ಲೇಟ್ ಇರಬೇಕು ನಾಮ ಫಲಕ ಇರಬೇಕು ಅದನ್ನ ಕಡ್ಡಾಯಗೊಳಿಸಿರುತ್ತೆ ಇದು ತಾವು ನೆನಪಿನಲ್ಲಿ ಇಟ್ಕೋಬೇಕು ಕೇಳುವಂತಹ ಪ್ರಶ್ನೆ ಇದು ಶೇಕಡಾ ಅರವತ್ತರಷ್ಟು ಒಂದು ಕನ್ನಡವನ್ನ ಬಳಸಬೇಕು ಅನ್ನೋದು ಈ ಒಂದು ಮಸೂದೆಯ ಉದ್ದೇಶ ಆಗುತ್ತೆ ತಿದ್ದುಪಡಿ ಮಸೂದೆಯ ಉದ್ದೇಶ ಮುಂದಿನ ಪ್ರಶ್ನೆ ಬೋಚಾ ಸನ್ಯಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥಾ ಮಂದಿರ ಸೊ ಸ್ವಲ್ಪ ಹೆಸರು ಉದ್ದ ಇದೆ ನೋಡ್ಕೋಬೇಕು ಬೋಚಾ ಸನ್ಯಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥಾ ಮಂದಿರ ಇತ್ತೀಚೆಗೆ ಯಾವ ದೇಶದಲ್ಲಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕತಾರ್ ಯುಎ ಸೌದಿ ಅರೇಬಿಯಾ ಬಹರೇನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಅಬುದಾಬಿಯಲ್ಲಿ ಅಬುದಾಬಿಯಲ್ಲಿ ಈ ಒಂದು ದೇವಾಲಯ ಇದೆ ಇದನ್ನ ನರೇಂದ್ರ ಮೋದಿ ಅವರೇ ಇದಕ್ಕೆ ಫೌಂಡೇಶನ್ ಕೂಡ ಹಾಕಿದ್ರು ಅಡಿಗಲ್ಲ ಹಾಕಿದ್ರು ಇವಾಗ ನರೇಂದ್ರ ಮೋದಿ ಅವರೇ ಇದನ್ನ ಉದ್ಘಾಟನೆಯನ್ನ ಕೂಡ ಮಾಡಿದ್ದಾರೆ ಇದು ಅತಿ ದೊಡ್ಡ ಒಂದು ಹಿಂದೂ ದೇವಾಲಯ ಆಗುತ್ತೆ ಬೋಚಾ ಸನ್ಯಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಮಂದಿರ ಇದು ನಮ್ಮ ಗುಜರಾತ್ ನ ಅಕ್ಷರಧಾಮ ಮಾದರಿಯ ವಾಸ್ತುಶಿಲ್ಪದ ಶೈಲಿಯಲ್ಲಿದೆ ಇಷ್ಟು ತಾವು ಬೇಸಿಕ್ಸ್ ತಮಗೆ ಗೊತ್ತಿರಬೇಕು ಇನ್ನು ರೀಸೆಂಟ್ ಆಗಿ ಕತಾರ್ ಕೂಡ ನ್ಯೂಸ್ ಇದೆ ಕತಾರ್ ಏನ್ ಮಾಡಿತ್ತು ಅಂತಂದ್ರೆ ಭಾರತೀಯ ನೌಕಾಪಡೆಯ ಎಂಟು ಮಾಜಿ ಅಧಿಕಾರಿಗಳಿಗೆ ಮರಣ ದಂಡನೆಯನ್ನ ವಿಧಿಸಿತ್ತು ಇವಾಗ ಅವರನ್ನ ರಿಲೀಸ್ ಕೂಡ ಮಾಡಿದೆ ಖತಾರ್ ಹಾಗೆ ಸೌದಿ ಅರೇಬಿಯಾ ಕೂಡ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು ಸೌದಿ ಅರೇಬಿಯಾ ಮತ್ತು ಭಾರತ ಸದಾ ತನ್ಸಿಕ್ ಅನ್ನುವಂತಹ ಒಂದು ವ್ಯಾಯಾಮವನ್ನ ಮಾಡಿತ್ತು ಸಮರಾಭ್ಯಾಸವನ್ನ ಮಾಡಿತ್ತು ಸದಾ ತನ್ಸಿಕ್ ಸೌದಿ ಅರೇಬಿಯಾ ಮತ್ತು ಭಾರತದ ನಡುವೆ ನಡೆದಂತಹ ಒಂದು ವ್ಯಾಯಾಮ ಆಗುತ್ತೆ ಅಥವಾ ಮಿಲಿಟರಿ ಎಕ್ಸಸೈಸ್ ಆಗತ್ತೆ ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು ಭಾರತ ಕತಾರ್ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಎರಡು ಸಾವಿರದ ನಲವತ್ತೆಂಟರ ಅವಧಿಗೆ ಇಪ್ಪತ್ತು ವರ್ಷಗಳ ನೈಸರ್ಗಿಕ ಅನಿಲ ಆಮದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ ಎರಡನೇದಾಗಿ ಮಾಮೋರಿ ಬುಡಕಟ್ಟು ನ್ಯೂಜಿಲೆಂಡ್ನಲ್ಲಿ ಕಂಡುಬರುತ್ತೆ ಹಾಗೆ ಮೂರನೇ ಪಾಯಿಂಟನ್ನು ನೋಡಿ ಭಾರತದ ಕ್ರಿಕೆಟ್ ತಂಡದ ನಾಯಕರಾಗಿದ್ದ ದತ್ತಾಜಿರಾವ್ ಗಾಯಕ್ವಾಡ್ ದತ್ತಾಜಿರಾವ್ ಗಾಯಕ್ವಾಡ್ ಅವರು ನಿಧನವನ್ನು ಹೊಂದಿರ್ತಾರೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸರ್ಕಾರಗಳ ಶೃಂಗಸಭೆ ದುಬೈನಲ್ಲಿ ನಡೀತು ಮುಖ್ಯ ಅತಿಥಿಯಾಗಿ ನರೇಂದ್ರ ಮೋದಿ ಅವರು ಭಾಗವನ್ನು ವಹಿಸಿರ್ತಾರೆ ಭಾಗವಹಿಸಿರ್ತಾರೆ ಯು ಎ ಇನ ನ ಅಬುದಾಬಿಯಲ್ಲಿ ಅಹ್ಲಾನ್ ಮೋದಿ ಕಾರ್ಯಕ್ರಮ ನಡೆಯಿತು ಕೇಳ್ತಾರೆ ಅಹ್ಲಾನ್ ಮೋದಿ ಕಾರ್ಯಕ್ರಮ ಯಾವ ದೇಶದಲ್ಲಿ ನಡೆಯಿತು ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಅಬುದಾಬಿಯಲ್ಲಿ ಅಹ್ಲಾನ್ ಮೋದಿ ಕಾರ್ಯಕ್ರಮ ನಡೆಯುತ್ತೆ ಸೊ ಬಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ್ ಟೆಲಿಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಹಾಗೆ ಜಾಯಿಂಟ್ ಟು ಲರ್ನ್ ಆಪ್ ಮತ್ತು ವೆಬ್ಸೈಟ್ ಜಾಯಿಂಟ್ ಟು ಲರ್ನ್ ಆ್ಯಪ್ ಇದೆ ಮತ್ತು ವೆಬ್ಸೈಟ್ ಇದೆ ಸೊ ನೀವು ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಕೂಡ ಟೆಸ್ಟ್ಗಳನ್ನು ಅಟೆಂಡ್ ಆಗ್ಬೋದು ಸೊ ಕರೆಂಟ್ ಅಫೇರ್ಸ್ನ ಟೆಸ್ಟ್ಗಳು ಏನು ಬರುತ್ತೆ ಅದನ್ನು ಕೂಡ ಅಟೆಂಡ್ ಆಗ್ಬೋದು ಮತ್ತು ನೋಟ್ಸ್ನ ಕೂಡ ತಾವು ಪಡ್ಕೋಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿಂಟ್ ಲರ್ನ್ ಆ್ಯಪ್ ಮತ್ತು ಜಾಯಿಂಟ್ ಟು ಲರ್ನ್ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇರುತ್ತೆ ಎರಡು ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಸೊ ಕೇವಲ ತಮಗೆ ಟೂ ಫಿಫ್ಟಿ ರುಪೀಸ್ನಲ್ಲಿ ಅವೈಲೇಬಲ್ ಇರುತ್ತೆ ಆಪ್ನ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡಲಾಗಿದೆ ಒನ್ಸ್ ತಾವು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು